ಪುಷ್ಪ ಸಿನಿಮಾದಲ್ಲೇ ಆಕ್ಟ್ ಮಾಡಿದ್ದೀರಾ, ಆ ಚಿತ್ರದ ಸಕ್ಸಸ್ ಇದಕ್ಕೆ ನಿಮಗೆ ಎಷ್ಟು ಪ್ಲಸ್ ಪಾಯಿಂಟ್ ಆಗಬಹುದು ಅಂತ ಅನಿಸ್ತಾ ಇದೆ? ಲಾಸ್ಟ್ ಫ್ರೈಡೇ ರಿಲೀಸ್ ಆಯಿತು. ಖಂಡಿತ ಅದೊಂದು ಬೇರೆ ಥರದ ಪಾತ್ರ, ಇದು ಇದು ಬೇರೆ ಸಿನಿಮಾ ಖಂಡಿತ. ಯಾಕಂದ್ರೆ ಸ್ಯಾಂಡಲ್ವುಡ್ ನಲ್ಲಿ ಇಟ್ಕೊಂಡು ಅಲ್ಲಿಗೆ ಹೋಗಿ ಬೇರೆ ಚಿತ್ರರಂಗದಲ್ಲಿ ಹೋಗಿ ಅಥವಾ ಗುರುತಿಸ್ಕೊಳ್ಳೋದು ಈಗಾಗಲೇ ಆಕ್ಚುಲಿ ಇಂಡಿಯಾ ಲೆವೆಲ್ ಅಲ್ಲಿ ಧನಂಜಯ್, ಡಾಲಿ ಧನಂಜಯ್ ಅಂತ ಅಂದ್ರೆ ಯಾರು ಅಂತ ಈಗಾಗಲೇ ಎಲ್ಲರೂ ಕೂಡ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾರೆ. ಸೊ ಆ ಇತ್ರಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಜರ್ನಿ ಈಸಿ ಆಗಿರಲ್ಲ. ಸೊ ಆ ಜರ್ನಿ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ತುಂಬಾ ಖುಷಿ ಕೊಡುತ್ತೆ. ಒಂದ್ ಕಾಲ ಇತ್ತು ಅಂದ್ರೆ ತುಂಬಾ ನೋವಾದಾಗೆಲ್ಲ ಹೇಳ್ತಾ ಇದ್ದೆ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ನಂಗೆ, ಏನಾದ್ರು ಬೇರೆ ಭಾಷೆಯಲ್ಲಿ ಟ್ರೈ ಮಾಡ್ಲ, ಏನು ಎತ್ತ, ಏನು ಆಗ್ತಾ ಇಲ್ಲ ಅನ್ನೋ ಥರ ಎಲ್ಲ. ಹಂಗಾಗಿಲ್ಲ ಇವತ್ತು. ನನ್ನ ಕನ್ನಡದ ಜನ ನನ್ನ ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲೋದರೂ ಅವರು ಜನ ಸೇರೋದು, ಅವ್ರು ತೋರಿಸೋ ಪ್ರೀತಿ ಎಲ್ಲವೂ ತುಂಬ ದೊಡ್ಡದು. ನನ್ನ ಕನ್ನಡದ ಮಣ್ಣಲ್ಲಿ ನನಗೆ ಜಾಗ ಕೊಟ್ಟಿದ್ದಾರೆ, ಅವ್ರ ಮನೆಗಳಲ್ಲಿ ಜಾಗ ಕೊಟ್ಟಿದ್ದಾರೆ. ಸೊ ನನ್ನ ಬೇರು ಯಾವಾಗಲೂ ಇಲ್ಲೇ, ನಾನು ಇಲ್ಲಿಗೆ ರೂಢಿ. ಬಟ್ ಇದ್ರ ಮಧ್ಯ ಎಲ್ಲ ಭಾಷೆಗಳಿಗೂ ತಲುಪಬೇಕು ಅನ್ನೋ ಒಂದು ಆಸೆ ಅಷ್ಟೇ. ಏನಕ್ಕೆ ಅಂದರೆ ಈಗ ನಟರು ಅಂತ ಬಂದಾಗ ನಮಗೆ ಬೇರೆ ಭಾಷೆ ಎಲ್ಲ ನಟರುಗಳು ತುಂಬ ಚೆನ್ನಾಗಿ ಪರಿಚಯ, ಹಾಗೆ ನಾವು ಹೊರಗಡೆ ಪರಿಚಯ ಆಗಬೇಕು, ನಮ್ಮ ಸಿನಿಮಾಗಳ ಮೂಲಕ ಆಗಬೇಕು. ಆಮೇಲೆ ಅಲ್ಲಿಯ ಸಿನಿಮಾಗಳಲ್ಲಿ ಕರೆದಾಗ ಅಲ್ಲೂ ಕಲಿಯೋದು ತುಂಬ ಇರುತ್ತೆ. ಅಲ್ಲಿನ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಗಳು, ಅಲ್ಲಿನ ದೊಡ್ಡ ದೊಡ್ಡ ಸ್ಟಾರ್ಸು, ಎಲ್ಲರ ಹತ್ರ ಕಲಿಯೋದಿರುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಲ್ಲಿಂದ ಬೇರೆ ಬೇರೆ ಕಡೆ ರೀಚ್ ಆಗೋದಿರುತ್ತೆ. ಆ ಸಿನಿಮಾಗಳ ಮೂಲಕ ಅಲ್ಲಿಯ ಪ್ರೇಕ್ಷಕರಿಗೂ ರೀಚ್ ಆದಾಗ ನನ್ನ ಸಿನಿಮಾಗಳನ್ನೂ ಅವ್ರುಗಳಿಗೆ ತಲುಪಿಸ್ಬೋದು ಅನ್ನೋ ಒಂದು ಆಸೆ ಅಷ್ಟೆ, ಒಂದು ಕನಸು. ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.